ನ್ಯೂಸ್ ಸಫರ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಯಿತು. ಧನಂಜಯ ಕುಮಾರ್ ಅವರ ಹೇಳಿಕೆಯನ್ನು ಬಹಳಷ್ಟು ಜನ ಖಂಡಿಸಿದ್ದಾರೆ. ಅದೆಲ್ಲ ಸಂಗತಿಗಳನ್ನು ನೋಡಿದ್ರಿ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ವಿಶ್ವೇಶ್ವರ ಬಾಡ್, ಪ್ರತಾಪ್ ಸಿಂಹ, ಗೋಮತ್ಸೂದನ್, ಅಶ್ವಥ್ ನಾರಾಯಣ ಜೊತೆಗಿದ್ದಾರೆ. ಅಶ್ವಥ್ ನಾರಾಯಣ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಗೋಮತ್ಸೂದನ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಗಡಕಾರ ಪತ್ರಕರ್ತ ಪ್ರತಾಪ್ ಸಿಂಹ ಇದ್ದಾರೆ. ಪ್ರತಾಪ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಮುಖ್ಯಸ್ಥ ಆಗಿರುವಂತಹ ವಿಶ್ವೇಶ್ವರ ಬಾಡ್ ಇದ್ದಾರೆ. ವಿಶ್ವೇಶ್ವರ ಬಾಡ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಮೊದಲನೇ ಪ್ರಶ್ನೆ ಅಶ್ವಥ್ ನಾರಾಯಣ ಅವರಿಗೆ, ಮಧ್ಯಾಹ್ನ ನೀವು ಖಂಡಿಸಿದಿರಿ ಈ ಘಟನೆಯನ್ನು, ಇಂತ ಹೇಳಿಕೆಯನ್ನು ಕೊಡಬಾರದಾಗಿತ್ತು ಅನ್ನುವಂತದ್ದು. ಈಗ ಇಡಿ ಆ ಘಟನೆಗೆ ಯಡಿಯೂರಪ್ಪನವರು ಕ್ಷಮೆ ಕೇಳಿಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಒಂದು ಲೆವೆಲ್ಗೆ ಬಂದಾಗಿದೆ ಅದು ಅಂತ. ಆದರೂನು ಒಬ್ಬ ಪರಮೋಚ್ಚ ನಾಯಕನಿಗೆ, ಒಂದಷ್ಟು ಮೌಲ್ಯಗಳನ್ನು ಇಟ್ಕೊಂಡಿರುವಂತ ನಾಯಕರಿಗೆ ಈ ರೀತಿ ಮಾತಾಡುವಂಥದ್ದು ಎಷ್ಟು ಮಟ್ಟಿ ಸರಿ ಅಂತ. ಒಂದು, ಧನಂಜಯ್ ಕುಮಾರ್ ಅವರು ಈ ಥರ ಮಾತಾಡಬಾರ್ದು. ಒಂದು ಹೇಳಿಕೇಳಿ ನಮ್ಮ ಪಕ್ಷದಲ್ಲಿದ್ದವರವರು ಮತ್ತು ಅವರ ಸಚಿವ ಸಂಪುಟದಲ್ಲಿ ಒಬ್ಬ ಸಹೋದ್ಯೋಗಿ ಸಚಿವರಾಗಿದ್ದಂಥವ್ರು, ಅವ್ರ ಹಿನ್ನೆಲೆ ಏನಿದೆ ಅಂತ ಗೊತ್ತಿದ್ದು. ಎಲ್ಲ ಒಂದು ಕಡೆ ಇದು ರಾಜಕೀಯದ ಕುಚೋದ್ಯ ಅಂತ ನನಗಂತೂ ಅನಿಸುತ್ತೆ. ಇವತ್ತು ನೇರವಾಗಿ ಯಡಿಯೂರಪ್ಪನವರು ಹೇಳ್ಬಿಟ್ರು, ಆ ಥರದ್ದು ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ಅವರು ಒಬ್ಬರು, ಆ ಥರದ್ದು ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ನಡೆದಿಲ್ಲ ಅನ್ನತಕ್ಕಂಥ ಒಂದು ದೊಡ್ಡ ಮಾತನ್ನು ಹೇಳಿದರೆ ನಾವು ಅದನ್ನು ಒಪ್ಕೊಳ್ತೀವಿ, ಸ್ವಾಗತ ಮಾಡ್ತೀವಿ. ಆದರೆ ಈ ಥರ ಆಗ್ತಾ ಇರ್ತಕ್ಕಂಥದ್ದು ಎರಡನೇ ಬಾರಿ. ಈಗಾಗಲೇ ಯಡಿಯೂರಪ್ಪನವರು ಒಂದು ಸಲ ಅಂದರು, ಅದು ನಾನು ಬಾಯಿ ತಪ್ಪಿ ಮಾತಾಡಿದ್ದು. ಅನಂತಕುಮಾರ್ ಅವ್ರ ಬಗ್ಗೆ ಮಾತಾಡೋ ಬದಲು ನಾನು ಸನ್ಮಾನ್ಯ ಆದ್ವಾನಿಯವ್ರಿಗೆ ಬಗ್ಗೆ ಮಾತಾಡಿ ಧಿಕ್ಕಾರ ಅಂತ ಕೂಗಿ ನಾನು ಅದನ್ನು ವಿಡ್ರಾ ಮಾಡ್ಕೊಳ್ತೀನಿ, ನನಗೆ ಕ್ಷಮೆ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಧನಂಜಯ್ ಕುಮಾರ್ ಮಾತಾಡಿದರೆ ಅದ್ರ ಬಗ್ಗೆ ನಾನು ಕ್ಷಮೆ ಕೊಡ್ತೀನಿ, ತಪ್ಪಾಗಿದೆ, ಹಾಗೆ ಮಾತಾಡಬಾರ್ದಾಗಿತ್ತು ಅನ್ನತಕ್ಕಂಥ ಮಾತು ಇವತ್ತು ಹೇಳಿದರು. ಅಂದರೆ ಎಲ್ಲ ಒಂದು ಕಡೆ ಇದನ್ನು ಯಡಿಯೂರಪ್ಪನವ್ರಿಗೆ ಅವ್ರ ಬಗ್ಗೆ ಗೌರವ ಅನ್ನುವಂಥದ್ದಿದೆ. ದಯಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರು ಧನಂಜಯ್ ಕುಮಾರನ್ನ ಪಾರ್ಟಿಯಿಂದ, ಆರ್ಡಿನರಿ ಮೆಂಬರ್ಶಿಪ್ಪಿಂದನೂ ಅವ್ರನ್ನ ಉಚ್ಚಾಟನೆ ಮಾಡಿ ಹೊರಗಡೆ ಇಡಬೇಕು ಅವರು. ಆವಾಗ ಅವ್ರ ಬಗ್ಗೆ, ಆದ್ವಾನಿಯವ್ರ ಬಗ್ಗೆ ಅವ್ರು ಇಟ್ಟಿರ್ತಕ್ಕಂಥ ಗೌರವ ಅದು ಉಳಿಸ್ಕೊಂಡಂಗೆ ಆಗ್ತದೆ ಅನ್ನತಕ್ಕಂಥ ನನ್ನ ಅಭಿಪ್ರಾಯ. ಎಸ್ ಎಸ್ ಎಸ್. ಗೋಮಲ್ಸೂದನ್, ನೀವೇನಂತೀರಿ? ಏನಂದರೆ ರಾಜಕೀಯ ವೈರತ್ವ ಏನೇ ಇದ್ಕೊಳ್ಳಿ, ಸಿದ್ಧಾಸಿದ್ಧಿ ಏನೇ ಇದ್ಕೊಳ್ಳಿ, ಈ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಏನೇನೋ ಮಾತಾಡ್ಬಿಟ್ರೆ ಹೇಗೆ ಅಂತ. ಯಾವ ಪಕ್ಷಕ್ಕೆ ಒಂದು ತತ್ವ ಸಿದ್ಧಾಂತ ಇರುವುದಿಲ್ಲ, ಇತಿಹಾಸ ಇರುವುದಿಲ್ಲ. ಹೊಸದಾಗಿ ಹುಟ್ಟಿದಂಥ ಪಕ್ಷಕ್ಕೆ ಅವರು ಅದನ್ನು ಮೇಲ್ಪಂಕ್ತಿಯಿಂದ ನಿರ್ಮಾಣ ಮಾಡಬೇಕಾಗತ್ತೆ. ಹೊಸದಾಗಿ ಹುಟ್ಟಿರುವಂಥ ಕೆ ಜೆ ಪಿ ಪಕ್ಷ ಈ ರೀತಿಯಾದಂಥ ನಾಯಕರನ್ನ, ಧನಂಜಯ್ ಕುಮಾರ್ ಅವ್ರನ್ನ ನಾಯಕರಾಗಿಟ್ಕೊಂಡು, ಸ್ಪೋಕ್ಸ್ ಪರ್ಸನ್ನಾಗಿ ಇಟ್ಕೊಂಡು, ಲಕ್ಷಾಂತರ ಕೋಟ್ಯಾಂತರ ಜನ ನೋಡುವಂಥ ಮೀಡಿಯಾನಲ್ಲಿ ಈ ರೀತಿ ಇವರು ಬಹಳ ಕೀಳುಮಟ್ಟದಲ್ಲಿ ಯಾರ ಬಗ್ಗೆನಾರು ಮಾತನಾಡುವಂಥದ್ದು, ಇದು ಅವರ ವ್ಯಕ್ತಿತ್ವಕ್ಕೆ ಒಂದು ಪ್ರತಿಬಿಂಬ ಆಗುತ್ತೆ ವಿನಃ ಇದು ಅಡ್ವಾಣಿಯವ್ರಿಗೆ ಏನೂ ಆಗೋದಿಲ್ಲ. ನಾನು ಈಗಿನೂ ಒಂದು ಕಡೆ ಮಾತಾಡ್ತಾ ನಾನು ಹೇಳಿದೆ, ನಾನು ಮಾತನಾಡ್ತಾ, ಅಡ್ವಾಣಿ ಈಸ್ ಎ ಗಲಿವರ್ ಆ್ಯಂಡ್ ಧನಂಜಯ್ ಈಸ್ ಎ ಲಿಲಿಪುಟ್. ಇವರು ಅವ್ರಿಗೆ ಮಸಿ ಬಳಿಯೋಕ್ಕೆ ಪ್ರಯತ್ನ ಪಡ್ತು ಅಂತಾರೆ. ಇವರು ಎಷ್ಟೆಷ್ಟು ನಿಗಿರಿ 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 ನಿಂತರೂ ಸಹ ಅವ್ರ ಕೆನ್ನೆ ಇವ್ರಿಗೆ ಸಿಗೋದಿಲ್ಲ ಮಸಿ ಬಳಿಲಿಕ್ಕೆ. ಅಂಥ ಕುಬ್ಜ ವ್ಯಕ್ತಿತ್ವದ ವ್ಯಕ್ತಿ ಧನಂಜಯ್ ಕುಮಾರ್. ಓಕೆ, ಅಲ್ಲ ಈ ಅಲ್ಲ ಈಗ ನೀವು ಅನ್ಬೋದು, ಈಗ ನೀವು ಅನ್ಬೋದು ನಿಮ್ಮ ಸಂತಾನವೇ ಅದು, ಬಿ ಜೆ ಪಿ ಸಂತಾನನೇ, ನಿಮಗೆ ನಾಪಕ ಇರಬೇಕು ಅಂತ ಎಂಥವ್ರನ್ನ ಬೆಳೆಸಿದ್ವಿ, ಎಂಥವ್ರನ್ನ ಎತ್ತಕ್ಕೆ ತಗೊಂಡೋದ್ವಿ. ಅಲ್ಲ, ಪ್ರಶ್ನೆ ಬರೋದಾಗಬೇಕು ಅಂತ. ಅಲ್ಲ, ಬರುವಂಥದ್ದು ಏನಂತಂದರೆ, ವ್ಯಕ್ತಿ ಪಥಭ್ರಷ್ಟನಾದ ನಂತರದಲ್ಲಿ ಮತಿಭ್ರಷ್ಟನಾಗಲಿಕ್ಕೆ ಬಹಳ ದಿನ ಬೇಕಾಗುವುದಿಲ್ಲ. ತತ್ವ ಸಿದ್ಧಾಂತಗಳಿಂದ, ಸಂಘಟನೆಯಿಂದ ದೂರ ಹೋದಂಥ ವ್ಯಕ್ತಿ ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾದ್ರೆ ಈ ರೀತಿಯಾದಂತೆಲ್ಲ ಚೀಪ್ ಮಾರ್ಗಗಳನ್ನ ಉಪಯೋಗಿಸ್ತಾರೆ. ಅದು ನನಗೆ ಧನಂಜಯ್ ಕುಮಾರ್ಗಿಂತ ಬೇಜಾರಾದಂಥ ಸಂಗತಿ ಇನ್ನೊಂದಿದೆ. ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕ, ಮುಂಬರುವಂತಹ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿತವಾಗ್ತಾ ಇರುವಂಥ ವ್ಯಕ್ತಿ, ಓಕೆ, ಸಿದ್ದರಾಮಯ್ಯನವರು ಅದಕ್ಕೆ ಕೊಟ್ಟಂಥ ಪ್ರತಿಕ್ರಿಯೆ ಇದೆಯಲ್ಲ, ಬಹುಶಃ ಇರ್ಬೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿ, ಇದು ಸಿದ್ದರಾಮಯ್ಯನವ್ರಿಗೂ ಸಹ ಶೋಭೆ ತರುವಂಥ ಸಂಗತಿ ಅಲ್ಲ. ಸ್ವತಃ ಅವರು 2 ನಿಮಿಷ ಕಾಯಬೇಕಾಗಿತ್ತು. ಸ್ವತಃ ಯಡಿಯೂರಪ್ಪನವರು ಕ್ಷಮೆ ಕೇಳಿ ವಾಪಸ್ ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಷ್ಟು ಹಗುರವಾಗಿ ಮಾತನಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಇದೇ ರೀತಿ ಸಿದ್ದರಾಮಯ್ಯನವರು ಹಗುರವಾಗಿ ಮಾತನಾಡಿದ್ರು, ಬಾಂಬ್ ಬಿದ್ದಂಥ ಸಮಯದಲ್ಲಿ ಬಿ ಜೆ ಪಿನವರೇ ಬಾಂಬ್ ಹಾಕ್ಕೊಂಡಿದ್ದಾರೆ ಅಂತಲೂ ಮಾತಾಡಿದ್ರು. ಈ ರೀತಿ ಹಗುರವಾಗಿ ಮಾತನಾಡುವಂಥದ್ದು ಸಿದ್ದರಾಮಯ್ಯನವ್ರಿಗೆ. ಪ್ರತಾಪ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ, ಒಬ್ಬ ಇಷ್ಟು ತತ್ವ ಮೌಲ್ಯಗಳನ್ನು ಉಳಿಸ್ಕೊಂಡಿರುವಂಥ ಒಬ್ಬ ನಾಯಕನ ಬಗ್ಗೆ ಇವರು ಮಾತಾಡಿರುವಂಥ ರೀತಿ, ಎಲ್ ಕೆ ಅಂತ ಒಂದು ಏನೋ ಒಂದು ಇತ್ತು ಅನ್ನೋವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದಂಥವ್ರು, ರಾಜಕೀಯದ ದೂರ ಉಳಿತೀನಿ ಅಂತ ಹೇಳಿದಂಥ ಒಬ್ಬ ನಾಯಕರು, ಅಂಥವ್ರ ಬಗ್ಗೆ ಮಾತಾಡಲಿಕ್ಕೆ ವಿರೋಧ ಪಕ್ಷದವರು ಯೋಚನೆ ಮಾಡ್ತಾರೆ, ಈ ನಾಯಕರು ಓತಪೂರ್ವತವಾಗಿ ಮಾತಾಡ್ತಾರೆ, ಏನಂತೀರಿ? ಇಲ್ಲಿ ಎರಡು ವಿಚಾರಗಳನ್ನ ಹೇಳ್ತೀನಿ. ಈ ರೀತಿ ಆರೋಪಗಳೇನಿದೆಯಲ್ಲ, ಅವರು ಈ ಧನಂಜಯ್ ಕುಮಾರ್ ಅವರು ಈ ಆರೋಪನ
ಇವ್ರು ಅಡ್ವಾಣಿಯವ್ರ ಬಗ್ಗೆ ಮಾಡೋದ್ರ ಬದಲು ಬೇರೆಯವ್ರನ್ನ ಚೂಸ್ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಅವ್ರಿಗೆ ಸ್ವಲ್ಪ ಬೆಂಬಲ ಆದರೂ ಸಿಗ್ತಾ ಇತ್ತು. ಯಾಕೆಂತಂದರೆ ಪ್ರತಿ ವರ್ಷ ಬಳ್ಳಾರಿಗೆ ಬಂದು ವರಮಹಾಲಕ್ಷ್ಮಿ ಪೂಜೆಗೆ ಸುಷ್ಮಾ ಸ್ವರಾಜ್ ಅವರು ಬರ್ತಾಯಿದ್ರು. ಬಿ ಜೆ ಪಿ 2 ವರ್ಷ ಕಂಪ್ಲೀಟ್ ಮಾಡಿದ ಸಂದರ್ಭದಲ್ಲೂ ಕೂಡ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲೂ ಕೂಡ ಅವ್ರು ಹೊಗಳಿದ್ದೇನು ಅಂತಂದರೆ ನಾನು ಶ್ರೀರಾಮುಲಿಗೆ ಮಾತಾಡಬೇಕು ಅಂತ ಹೇಳಿದರೆ 108ಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ, ನನ್ನ ಪಿ ಎಗಳಿಗೂ ಅಷ್ಟು ಗೊತ್ತಿದೆ ಅಂತ ಹೇಳಿ ಅವ್ರನ್ನ ಹೊಗಳಿದ್ರು, ಜನಾರ್ದನ್ ರೆಡ್ಡಿಯವ್ರನ್ನ ಹೊಗಳಿದ್ರು. ಆಗ ಅವರು ಪ್ರತಿ ವರ್ಷ ಬಳ್ಳಾರಿಗೆ ಯಾಕೆ ಬರ್ತಾರೆ ಅಂದರೆ ಲಕ್ಷ್ಮಿ ತಗೊಂಡು ಹೋಗಿ ಬರ್ತಾರೆ ಅಂತ ಹೇಳಿಬಿಟ್ಟು ಒಂದು ಆರೋಪನ ಬಂತು. ಅದರಲ್ಲಿ ಸತ್ಯಾಸತ್ಯತೆಯೂ ಇರ್ಬೋದು, ಇಲ್ಲದೇ ಇರ್ಬೋದು. ಅದ್ರ ಜೊತೆಗೆ ಗಡ್ಕರಿ ಅವರು ಕಳೆದ ವರ್ಷ ವರಮಹಾಲಕ್ಷ್ಮಿ ಪೂಜೆಗೆ ಈ ಎಲ್ಲ ಆರೋಪಗಳು ಜಾಸ್ತಿ ಆದಮೇಲೆ ಟೀಕೆಗಳು ಬಂದಾದಾಗ ಸುಷ್ಮಾ ಸ್ವರಾಜ್ ಅವ್ರು ಬರಲಿಲ್ಲ, ಗಡ್ಕರಿ ಬಂದುಬಿಟ್ಟು ಚಿನ್ನದ ಗಡ್ಗ ತಗೊಂಡೋದ್ರು. ಬಹುಶಃ ಇವರ ಈ ವರ್ತನೆಗಳಿಂದ ಅವ್ರ ಮೇಲಿನ ಟೀಕೆ ಆರೋಪಗಳಿಗೆ ಎಲ್ಲೋ ಒಂದು ಕಡೆ ಪುಷ್ಟಿ ಸಿಗುತ್ತೆ. ಆದರೆ ಅಡ್ವಾಣಿ ಅವ್ರದ್ದು ಆ ಥರದ ವ್ಯಕ್ತಿತ್ವ ಅಲ್ಲ. ಆಮೇಲೆ ಇನ್ನೊಂದು, ಅಡ್ವಾಣಿ ಇದು ಈ ನೀಚ ರಾಜಕಾರಣ ಯಾರನ್ನೋ ಚಾರಿತ್ರ್ಯ ವಧೆ ಮಾಡೋದಿದೆಯಲ್ಲ, ಇದ್ಯಾವುದೋ ಒಂದು ಈ ಧನಂಜಯ ಕುಮಾರ್ ಅವ್ರಿಗೆ ಮಾತ್ರ ಸೀಮಿತವಾಗಿಲ್ಲ. ನೀವು 2007ಕ್ಕೆ ಹೋಗಿ, ಕುಮಾರಸ್ವಾಮಿ ಇವರು ಅವಾಗ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ವಿರುದ್ಧ ಇದೇ ರೆಡ್ಡಿ ಬ್ರದರ್ಸ್ ಏನು ಮಾಡಿದ್ರು, 150 ಕೋಟಿ ಕಪ್ಪ ತೊಗೊಂಡಿದ್ದಾರೆ, ನಮ್ಮ ಮೇಲೆ ಲಂಚ ಕೇಳಿದ್ರು ಅಂತ ಹೇಳಿ ನಾವು ದಾಖಲೆ ಬಿಡುಗಡೆ ಮಾಡ್ತೀನಿ, ನಾನು ಎಲ್ಲ ವಿಡಿಯೋ ತೋರಿಸ್ತೀನಿ ಅಂತೆಲ್ಲ ಹೇಳಿದರು. ಚೆನ್ನಿಗಪ್ಪ ಅವ್ರದ್ದೆಲ್ಲ ಸಿಕ್ಕಾಕ್ಸ್ಬಿಟ್ಟಿದ್ದೀನಿ, ಅದು ಇದು ಏನೇನೋ ಮಾತಾಡಿದರು. ಕೊನೆಗೆ ಅದು ಆ ಸಾಕ್ಷ್ಯ ಕೊಡಿ ಅಂತ ಹೇಳಿದಾಗ ಕೊಡಲೇ ಇಲ್ಲ, ಯಾವತ್ತು ಕೊಡಲಿಲ್ಲ. ಕೊನೆಗೆ ಯಾವುದೋ ಒಂದು ವಿಡಿಯೋ ಹಾಕಿರೋದಕ್ಕೂ ಕುಮಾರಸ್ವಾಮಿ ಅವ್ರಿಗೆ ಸಂಬಂಧನೇ ಇಲ್ಲ. ಅದಾದ ನಂತರ ನೋಡಿ, ಇದೇ ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷದ ಹಿಂದೆ ಸಂತೋಷ್ ಹೆಗ್ಡೆ ಅವ್ರ ಬಗ್ಗೆ ಏನಂತ ಹೇಳಿದ್ರು, ಅವ್ರ ನೈಟ್ ಲೈಫ್ ಬಗ್ಗೆ ನನ್ನ ಹತ್ರ ದಾಖಲೆ ಇದೆ, ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ, ಅದ್ರ ನಂತರ ಇವರು ರೇಣುಕಾಚಾರ್ಯ ಅವರು ಸಂತೋಷ್ ಹೆಗ್ಡೆ ಅವ್ರ ಬಗ್ಗೆ ಇದೇ ರೀತಿ ಒಂದು ತುಚ್ಛವಾಗಿ ಅವ್ರ ಬಗ್ಗೆ ಮಾತಾಡಿದರು. ಈಗ ಧನಂಜಯ ಕುಮಾರ್ ಅವರು ಅಡ್ವಾಣಿ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಇದೊಂದು ನೀಚ ರಾಜಕಾರಣ. ಈಗ ಈ ರೀತಿ ಆರೋಪಗಳನ್ನ ಮಾಡಿಬಿಟ್ಟು ಯಾರ್ದೋ ಅದ್ರ ಚಾರಿತ್ರ ಹರಣನ ಇವ್ರು ಈಸಿಯಾಗಿ ಮಾಡಿ ಹೊರಟೋಗ್ತಾರೆ. ಆದರೆ ನಿಮ್ಮ ವಿರುದ್ಧನೇ ಯಾರಾದರೂ ಆರೋಪ ಮಾಡಿದರೆ ಅದನ್ನು ನಿಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳೋ ಅಂತ ಓನಸ್ ಏನಿದೆಯಲ್ಲ ಅದು ನಿಮ್ಮ ಮೇಲೆ ಬರುತ್ತೆ. ಇದು ಇದಕ್ಕೆ ಜನ ಇವರಿಗೆ ಇಂಥ ವ್ಯಕ್ತಿಗಳಿಗೆ ವಿಶ್ವೇಶ್ ಭಟ್ ಎಲ್ಲದನ್ನು ಗಮನಿಸ್ತಾ ಇದ್ದೀರಿ ನೀವು. 25-30 ವರ್ಷದಿಂದ ರಾಜಕೀಯವನ್ನು ತುಂಬ ಹತ್ತಿರದಿಂದ ನೋಡಿರಿ, ಭಾಳಷ್ಟು ಜನ ರಾಜಕಾರಣಿಗಳನ್ನು ಕೂಡ ಕಂಡಿದ್ದೀರಿ, ಎಲ್ಲಿದೆ ಬಂದಿದೆ ನೋಡಿ ರಾಜಕೀಯ ಅನ್ನುವಂಥದ್ದು ಈಗ ಅಂತ ಈ ಮಾತುಗಳು ನೋಡಿದ್ರೆ ಗೊತ್ತಾಗುತ್ತೆ. ರಂಗನಾಥ್, ನಾವೇನು ತಿಳ್ಕೊಂಡಿದ್ದೀವಿ ಅಂತಂದರೆ ಚುನಾವಣೆ ಅಂತಂದರೆ ಒಂದು ರೀತಿ ಯುದ್ಧ ಅಂತೇಳಿ ನಾವು ಭಾವಿಸಿದಾಗಿದೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜಕಾರಣಿಗಳು ಬೇಸ್ಲೆಸ್ ಆಗಿ ಆರೋಪವನ್ನು ಮಾಡುವಂಥದ್ದು ಬಹಳ ಜಾಸ್ತಿ ಆಗಿಬಿಟ್ಟಿದೆ ಅಂತ. ನನಗೆ ಇಲ್ಲಿ ಒಂದು ಪ್ರಸಂಗ ನೆನಪಿಗೆ ಬರುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಲರಾಮ್ಪುರದಿಂದ, ಉತ್ತರ ಪ್ರದೇಶದ ಬಲರಾಮ್ಪುರದಿಂದ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಜವಾಹರಲಾಲ್ ನೆಹರು ಅವರು ಆ ಬಲರಾಮ್ಪುರ ಕ್ಷೇತ್ರಕ್ಕೆ ಬರ್ತಾರೆ ಅಂತ. ಬಂದಂಥ ಸಂದರ್ಭದಲ್ಲಿ ನೋಡ್ತಾರೆ ಅವರು, ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅಂತ. ಅವರ ಪಾರ್ಟಿಯವರಿಗೆ ಹೇಳ್ತಾರೆ ಅಂತ ಅವರು ಏನಂತಂದರೆ, ಅಟಲ್ ಬಿಹಾರಿ ವಾಜಪೇಯಿ ಈ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ಪಾರ್ಲಿಮೆಂಟ್ನಲ್ಲಿ ತುಂಬ ಒಳ್ಳೆಯ ಏನು ವಾಕ್ಪಟು ಆಗ್ಬೋದಾದಂಥ ಎಲ್ಲ ಒಂದು ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಆದ್ದರಿಂದ ನಾವು ವಾಜಪೇಯಿ ಅಂತ ಒಬ್ಬ ವ್ಯಕ್ತಿ ಲೋಕಸಭೆಯಲ್ಲಿ ಬರಬೇಕು ಅಂತ, ಆದ್ದರಿಂದ ಇವರನ್ನು ನಾನು ಆರಿಸಿ ತರಬೇಕು ಇವ್ರನ್ನ. ಈ ಒಂದು ಕಾರಣದಿಂದ ಅವರು ಬಲರಾಮ್ಪುರ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರಕ್ಕೆ ಇವರು ಹೋಗೋದೇ ಇಲ್ಲ ಅಂತ. ಅಂದರೆ ನಮ್ಮ ಮುಂದೆ ಇಂತಹ ಅನೇಕ ಉದಾಹರಣೆಗಳಿದೆ. ಚುನಾವಣೆ ಅಂತಂದ್ರೆ ನಾವು ಒಂದು ರೀತಿ ಯುದ್ಧ ಅಂತೇಳಿ ಭಾವಿಸಬೇಕಾಗಿಲ್ಲ ಅಂತ. ಒಂದು ಡೀಸೆನ್ಸಿ ಹೇಳುವಂಥದ್ದು ಇದ್ದೇ ಇರುತ್ತೆ ಅಂತ. ಒಂದು ಡೀಸೆನ್ಸಿ ಲೆವೆಲನ್ನು ದಾಟಿದಾಗ ಧನಂಜಯ್ ಕುಮಾರ್ ಅಂತ ನಾಯಕರು ಈ ರೀತಿಯಾಗಿ ಮಾತಾಡ್ತಾರೆ. ಅಲ್ಲ, ಕೇವಲ ಧನಂಜಯ್ ಕುಮಾರ್ ಮಾತ್ರ ಅಲ್ಲ, ಬಹಳ ಜನ ಈಗಾಗಲೇ ಆ ರೇಖೆಯನ್ನು ದಾಟಿಬಿಟ್ಟಿದ್ದಾರೆ ಅಂತ ಅನಿಸಲ್ವಾ ತಮಗೆ ಅಂತ? ಖಂಡಿತವಾಗಿಯೂ ಕೂಡ ಹೌದು. ಇನ್ನೊಂದು, ಈ ಆರೋಪ ಮಾಡುವಾಗ ಕನಿಷ್ಠತಮ ಒಂದು ಆಧಾರ ಬೇಕು, ಒಂದು ಮಾಹಿತಿ ಬೇಕು, ಒಂದು ದಾಖಲೆ ಇರಬೇಕು. ಇದನ್ನು ಕೂಡ ಲೆಕ್ಕಿಸಿದೆ. ಇವತ್ತು ನಾನು ಕೇವಲ ಧನಂಜಯ್ ಕುಮಾರ್ ಅಂತ ಹೇಳ್ತಾ ಇಲ್ಲ, ನಾಳೆ ಇದು ಬೇರೆ ಪಕ್ಷದ ಯಾವುದೇ ಒಬ್ಬ ನಾಯಕರೇ ಆಗಿರ್ಬೋದು ಅಂತ. ಅದು ವಿಶೇಷವಾಗಿ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾದಂಥ ಆಧಾರರಹಿತವಾದಂಥ ಒಂದು ಟೀಕೆ ಅಥವಾ ಆರೋಪ ಮಾಡುವಂಥದ್ದು ಸರಿಯಲ್ಲ ಅಂತ ಇದೆ. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ ಇದಕ್ಕೆ ಸಂಬಂಧಪಟ್ಟಾಗೆ, ಅದರಕ್ಕಿಂತ ಮೊದಲು ಪುಟ್ಟ ವಿರಾಮ.